ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಈ ದಿನವು ಯಹೋವನಿಂದಲೇ ನೇಮಕವಾದದ್ದು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 118:24 ವಚನ. ಈ ದಿನವು ಯಹೋವನಿಂದ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಕೀರ್ತನೆಗಾರನಾಗಿರುವಂಥ ದಾವೀದನು ಹೇಳುತ್ತಿದ್ದಾನೆ, ಈ ದಿನವು ಯಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಪ್ರತಿಯೊಂದು ಕೀರ್ತನೆಯ ಶಿರೋನಾಮದ ಮೇಲೆ ಅದನ್ನು ಯಾರು ಬರೆದಿದ್ದಾರೆಂಬುದಾಗಿ ಅನೇಕ ಕೀರ್ತನೆಗಳಲ್ಲಿ ತಿಳಿಸಲ್ಪಟ್ಟಿದೆ. ಆದರೆ ಈ ಕೀರ್ತನೆಯಲ್ಲಿ ತಿಳಿಸಲ್ಪಟ್ಟಿಲ್ಲ. ಆದರೆ ವೇದ ಪಂಡಿತರು ನಂಬುತ್ತಾರೆ, ಹೇಳುತ್ತಾರೆ, ಈ ಕೀರ್ತನೆಯನ್ನು ದಾವೀದನು ಬರೆದಿರಬಹುದು ಎಂಬುದಾಗಿ. ನೋಡ್ರಿ, ದಾವೀದನ ಜೀವಿತವನ್ನು ನೋಡ್ರಿ, ಅವನ ಜೀವಿತದಲ್ಲಿ ಎಲ್ಲ ಕಡೆಗಳಲ್ಲಿ ವಿರೋಧ ಇತ್ತು. ಅವನ ವಿರುದ್ಧವಾಗಿ ಅವನನ್ನು ಕೊಲ್ಲುವುದಕ್ಕೆ ಸೌಲನು ಬರುತ್ತಾ ಇದ್ದನು. ಜನರು ಅವನನ್ನು ನಿಂದಿಸಿದರು. ಸ್ವಂತ ಅವನ ಕುಟುಂಬವೇ ಅವನನ್ನು ಕೀಳಾಗಿ ನೋಡಿತ್ತು. ಅವನ ಸ್ವಂತ ಮಗನೇ ತಂದೆಯನ್ನು ಕೊಲ್ಲುವುದಕ್ಕೆ ಹುಡುಕಾಡುತ್ತಾ ಇದ್ದ. ಇವೆಲ್ಲವುಗಳ ಮಧ್ಯದಲ್ಲಿ ದಾವೀದನು ಹೇಳುತ್ತಾ ಇದ್ದಾನೆ, ಈ ದಿನವು ಯಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸೋಣ, ನಾವು ಸಂತೋಷ ಪಡೋಣ. ನೋಡ್ರಿ, ಹೋರಾಟಗಳನ್ನು ಅವನು ನೋಡಲಿಲ್ಲ, ಸಮಸ್ಯೆಗಳನ್ನು ನೋಡಲಿಲ್ಲ. ಅವನ ಜೀವಿತದಲ್ಲಿ ಇದ್ದಂಥ ಹೋರಾಟಗಳು, ಸಮಸ್ಯೆಗಳು ಇದೆಲ್ಲದರ ನಡುವೆ ಪ್ರತಿದಿನವೂ ಅವನೊಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. ಈ ದಿನವು ದೇವರು ಉಂಟು ಮಾಡಿದಂಥ ದಿನ, ಈ ದಿನದಲ್ಲಿ ನಾನು ಸಂತೋಷ ಪಡ್ತೇನೆ, ನಾನು ಉಲ್ಲಾಸ ಪಡ್ತೇನೆಂಬುದಾಗಿ ದಾವೀದನು ಹೇಳುತ್ತಿದ್ದಾನೆ. ಇವತ್ತು ನಮಗೊಂದು ಚಿಕ್ಕ ತಲೆನೋವು ಬಂದರೆ ಆ ದಿನ ಉಲ್ಲಾಸ ಇರೋದಿಲ್ಲ, ಸಂತೋಷ ಇರೋದಿಲ್ಲ, ಆ ದಿನ ಹೋಗಿಬಿಡುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಾರನು ವಿರೋಧದ ನಡುವೆಯೂ ನಾನು ಸಂತೋಷ ಪಡ್ತೇನೆ, ಜನರು ನನ್ನ ಬಗ್ಗೆ ಸುಳ್ಳು ಹೇಳಿದರೂ ನಾನು ಸಂತೋಷ ಪಡ್ತೇನೆ, ನನ್ನ ಕುಟುಂಬವು ನನ್ನನ್ನು ನಂಬದಿದ್ದರೂ ನಾನು ಸಂತೋಷ ಪಡುತ್ತೇನೆ. ಕಾರಣ, ಪ್ರತಿ ದಿನವನ್ನು ದೇವರು ಉಂಟು ಮಾಡಿದ್ದಾರೆ. ನೋಡ್ರಿ, ಕೆಲವರಿಗೆ ಸ್ತೋತ್ರ ದಿನಗಳನ್ನು ಎಣಿಸುತ್ತಾರೆ, ದಿನಗಳ ಕುರಿತಾಗಿ ನೋಡ್ತಾರೆ. ದೇವ ಮಕ್ಕಳಿಗೆ ಎಲ್ಲ ದಿನವೂ ಒಳ್ಳೆಯ ದಿನಗಳೇ. ಭಾನುವಾರ ಶುಕ್ರವಾರ ಮಾತ್ರ ಒಳ್ಳೆಯ ದಿನ ಅಲ್ಲ, ಸೋಮವಾರದಿಂದ ಶನಿವಾರದವರೆಗೂ, ಸೋಮವಾರದಿಂದ ಭಾನುವಾರದವರೆಗೂ ಎಲ್ಲ ದಿನಗಳು ನಮಗೆ ಒಳ್ಳೆಯ ದಿನಗಳಾಗಿರುತ್ತದೆ. ನೋಡ್ರಿ, ಪ್ರತಿ ದಿನವೂ ದೇವರು ಒಳ್ಳೆ ದಿನವನ್ನು ಕೊಡುವಾಗ ನಾವು ಏನು ಮಾಡಬೇಕಂತೆ, ಅದರಲ್ಲಿ ಸಂತೋಷ ಪಡಬೇಕು, ಉಲ್ಲಾಸ ಪಡಬೇಕು. ಸೈತಾನನಾದವನು ಏನು ಮಾಡ್ತಾನೆ ಗೊತ್ತಾ, ನೀವು ಬೆಳಗ್ಗೆ ಎದ್ದೇಳು ಮುಂಚೆನೇ ಅವನು ಪ್ಲ್ಯಾನ್ ಹಾಕಿಟ್ಟಿರ್ತಾನೆ, ಹೇಗೆ ಈ ದಿನವನ್ನು ಹಾಳುಗೆಡುವಬೇಕು, ಹೇಗೆ ಈ ದಿನವನ್ನು ಇವರ ಜೀವಿತದಲ್ಲಿ ಒಂದು ದುಃಖ ಉಂಟು ಮಾಡಬೇಕೆಂಬುದಾಗಿ. ಆದರೆ ಪ್ರೀತಿಯುಳ್ಳ ದೇವಜನರೇ, ನಾವು ಯಾವಾಗಲೂ ಸಂತೋಷ ಪಡಬೇಕ್ರಿ, ಪ್ರತಿದಿನ ಸಂತೋಷ ಪಡಬೇಕು. ಏನೇ ಇರಲಿ, ಅವೆಲ್ಲವನ್ನು ಬದಿಗಿಟ್ಟು, ಕರ್ತನೇ ಈ ದಿನ ನೀನು ಉಂಟು ಮಾಡಿದ ದಿನ, ನಾನು ಸಂತೋಷವಾಗಿರುತ್ತೇನೆ, ಆನಂದವಾಗಿರುತ್ತೇನೆ ಎಂಬುದಾಗಿ ಹೇಳಬೇಕು. ಒಬ್ಬ ದೇವ ಭಕ್ತನಾದಂಥ ಒಬ್ಬ ಯೌವನಸ್ಥನೇ, ಅವನು ಯಾವಾಗಲೂ ಸಂತೋಷವಾಗಿಯೇ ಇರುತ್ತಿದ್ದನ್ರಿ. ತುಂಬ ಸ್ನೇಹಜೀವಿಯಾಗಿದ್ದನು, ತುಂಬ ಲವಲವಿಕೆಯಿಂದ ಇರುತ್ತಾ ಇದ್ದ. ಅವನ ಮುಖದಲ್ಲಿ ಯಾವಾಗಲೂ ಒಂದು ಮಂದಹಾಸವನ್ನು, ಸಂತೋಷವನ್ನು ನೋಡಬಹುದಾಗಿತ್ತು. ಆದರೆ ಅವನ ಜೀವನದಲ್ಲಿ ನಡೆದಂಥ ಘಟನೆಯನ್ನು ಗೊತ್ತಾ, ಆ 3 ವರ್ಷಗಳಿಂದ ಕ್ಯಾನ್ಸರ್ ವಿರುದ್ಧವಾಗಿ ಹೋರಾಡುತ್ತಾ ಇದ್ದ. ಕೆಲವು ಜನರು ಅಯ್ಯೋ ಪಾಪ ಎಷ್ಟು ಸಂತೋಷವಾಗಿದ್ದ, ಯಾವಾಗಲೂ ಉಲ್ಲಾಸಕರವಾಗಿದ್ದ, ಇವರಿಗೆ ಹಾಗಾಗಬಾರ್ದಾಗಿತ್ತು ಅಂಥೇಳಿ ಹೊಸ್ತತ್ರ ಕೆಲವರು ವಿಷಾದಿಸುತ್ತಾ ಇದ್ರು. ಆದರೆ ಈ ದೇವ ಭಕ್ತನು, ಒಂದು ದಿನವಾದರೂ ನನಗೆ ಕ್ಯಾನ್ಸರ್ ಬಂದಿದೆ, ನನ್ನ ಜೀವನ ಹಿಂಗಾಗಿದೆ ಅಂಥೇಳಿ ಅವನು ವಿಷಾದಿಸಲಿಲ್ಲ. ಅವನು ವಿಷಾದಿಸುವಂಥ ಜನರಿಗೆ ನೋಡಿ ಹೇಳುತ್ತಾ ಇದ್ದ, ನನ್ನ ಜೀವನ ಉತ್ತಮವಾಗಿದೆ, ದೇವರು ನನ್ನನ್ನು ಬ್ಲೆಸ್ ಮಾಡಿದ್ದಾರೆ, ಇದು ಏನೂ ಅಲ್ಲ, ಇದರ ನಿಮಿತ್ತ ವಾಗಿ ನನ್ನ ಸಂತೋಷವನ್ನು ನಾನು ಹಾಳುಗೆಡವಿಕೊಂಡಿಲ್ಲ, ಆದುದರಿಂದ ನಾನೇ ಸಂತೋಷವಾಗಿರುವಾಗ ನನ್ನ ಕುರಿತು ನೀವು ವಿಷಾದಿಸಬೇಡ್ರಿ.
ನೋಡ್ರಿ, ರೋಗದ ಮಧ್ಯದಲ್ಲಿ, ಅದು ಕ್ಯಾನ್ಸರ್ ರೋಗದ ಮಧ್ಯದಲ್ಲಿ ಇದ್ದಂಥ ದೇವಭಕ್ತನ ಹೇಳುತ್ತಾ ಇದ್ದಾನೆ, ಸಂತೋಷವಾಗಿದ್ದ, ಉಲ್ಲಾಸವಾಗಿದ್ದ, ಬೇರೆಯವರು ಇವನನ್ನು ನೋಡಿ ದುಃಖಪಟ್ಟ ಹೇಳ್ತಾನೆ, ದುಃಖ ಪಡಬೇಡ್ರಿ, ಸಂತೋಷವಾಗಿರ್ರಿ. ಲೈಫಲ್ಲಿ ಬರೋದೆಲ್ಲ ಬರಲಿ, ಹೋಗೋದೆಲ್ಲ ಹೋಗಲಿ. ಪ್ರೀತಿ ಉಳ್ಳ ದೇವ ಜನರೇ, ನಮ್ಮ ಪರಿಸ್ಥಿತಿಗಳನ್ನು ನೋಡಿ ನಾವು ಸಂತೋಷ ಪಡಬಾರದು. ಕ್ಯಾನ್ಸರ್ ವಿರುದ್ಧ ಹೋರಾಡುವುದು, ವ್ಯಾಧಿಗಳನ್ನು ಎದುರಿಸುವುದು, ಕೆಲಸದಲ್ಲಿ ತೊಂದರೆ, ಜೀವಿತದಲ್ಲಿ ಅನೇಕ ಜಂಜಾಟಗಳು, ಅದರ ಮಧ್ಯದಲ್ಲಿ ಕೂಡ ಸಂತೋಷದಿಂದ ನಾವಿರಬಹುದು. ಕಾರಣ ನಮ್ಮ ದೇವರು ನಿಯಂತ್ರಣದಲ್ಲಿದ್ದಾರೆ, ನಮ್ಮ ದೇವರು ಸಿಂಹಾಸನದಲ್ಲಿದ್ದಾರೆ, ಅವರೆಲ್ಲವನ್ನು ನಿಯಂತ್ರಿಸುತ್ತಾರೆ. ಓ ಸ್ತೋತ್ರ, ನಮ್ಮ ಅಗತ್ಯತೆಗಳನ್ನು ಸಂಧಿಸುವ ದೇವರು, ಆತನೇ ನಮಗೆ ಮಹಾ ವೈದ್ಯನು, ಆತನೇ ನಮಗೆ ಮಾರ್ಗದರ್ಶಕನು. ಆದುದರಿಂದ ನಾವು ಎಲ್ಲ ವಿಷಯಗಳಲ್ಲಿ ಸಂತೋಷಿಸಬಹುದು. ಕೀರ್ತನೆಗಾರನೊಂದಿಗೆ ನಾವು ಸೇರಿ ಹೇಳೋಣ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾನು ಉಲ್ಲಾಸದಿಂದ ಆನಂದಿಸುತ್ತೇನೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಪ್ರತಿಯೊಂದು ದಿನವೂ ನೀನು ಉಂಟು ಮಾಡಿದ ದಿನ, ಪ್ರತಿಯೊಂದು ದಿನವೂ ನೀನು ಕೊಡುವಂಥ ದಿನ. ಆ ದಿನವನ್ನು ನೀವು ಯಾಕೆ ಕೊಟ್ಟಿದ್ದೀರಂದರೆ ನಾವು ಸಂತೋಷವಾಗಿರಬೇಕೆಂಬುದಾಗಿ, ಆನಂದವಾಗಿರಬೇಕೆಂಬುದಾಗಿ. ಅನೇಕ ಸಾರಿ ಸೈತಾನನು ನಮ್ಮನ್ನು ಸಂತೋಷವನ್ನು ಕದ್ದುಕೊಂಡು ಹೋಗಿದ್ದಾನೆ, ಕದ್ದುಕೊಂಡು ಹೋಗಲಿಕ್ಕೆ ಬರುತ್ತಾನೆ ಸ್ವಾಮಿ. ಒಂದು ಕಾಲಕ್ಕೂ ದುಃಖಕ್ಕೆ ಒಳಗಾಗಿ, ಚಿಂತೆಗೆ ಒಳಗಾಗಿ ನಾವು ಚಿಂತಿಸದೇ ಸ್ವಾಮಿ ಒಂದೊಂದು ದಿನವೂ ಆನಂದವಾಗಿ ಸಂತೋಷವಾಗಿ ಇರಲಿಕ್ಕೆ ಸಹಾಯ ಮಾಡ್ರಿ. ನಿನ್ನ ವಾಕ್ಯಗಳನ್ನು ನೆನಪು ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡ್ರಿ. ಈ ವಿಡಿಯೋನು ಕೂಡ ವಾಚ್ ಮಾಡಿದ ಪ್ರತಿಯೊಬ್ಬ ದೇವ ಭಕ್ತರನ್ನು, ದೇವ ಮಕ್ಕಳನ್ನು, ಅವರನ್ನು, ಅವರ ಕುಟುಂಬಗಳನ್ನು ಬ್ಲೆಸ್ ಮಾಡ್ರಿ. ಸ್ತೋತ್ರ, ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರತಿದಿನವೂ ದೇವರು ಉಂಟು ಮಾಡಿದ ದಿನ, ಅದರಲ್ಲಿ ಸಂತೋಷವಾಗಿರೋಣ, ಆನಂದವಾಗಿರೋಣ. ಕರ್ತನ ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ಆತ್ಮೀಕ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.